ಕಬಾಬ್ ಎಷ್ಟು ಅಣ್ಣ ಒಂದು ಪ್ಲೇಟ್? 100 ಗ್ರಾಂ 40 ರೂಪಾಯಿ. ಫಿಶ್? ಫಿಶ್ 150 ರೂಪಾಯಿ. 100 ಗ್ರಾಂ 50 ರೂಪಾಯಿ ಫಿಶ್. ಬಿರಿಯಾನಿ 60 ರೂಪಾಯಿ. ಎಗ್ ರೈಸ್ 40 ರೂಪಾಯಿ, ಬಿರಿಯಾನಿ 60 ರೂಪಾಯಿ, 100 ಗ್ರಾಂ ಕಬಾಬ್ 40 ರೂಪಾಯಿ, 100 ಗ್ರಾಂ ಫಿಶ್ ಬಂದ್ಬಿಟ್ಟು 50 ರೂಪಾಯಿ. ನೋಡೋಣ. ಹಾಂ ಸರಿ, ಬಿರಿಯಾನಿ ಫಿಶ್ ಆಗಿ ಸರ್ ಓಡೋರೆ, ಒಂದು ಮೊಟ್ಟೆ ಓಡೋರೆ, ಪೀಸ್ ನೋಡಿದೆ ಎಷ್ಟಿದೆ ಅಂತ ಸರ್ ಸೆಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡೇ ಫುಡ್ ಟಿವಿ. ನಾವು ಬಂದಿರೋದು ಚಾಮುಂಡೇಶ್ವರಿ ನಗರದಲ್ಲಿರುವಂಥ ರಮೇಶ್ ಕಬಾಬ್ ಸೆಂಟರ್ ಆ್ಯಂಡ್ ಬಿರಿಯಾನಿ ಸೆಂಟರ್ ಅಂತ. ಸೊ ಆ ಅಂಗಡಿ ಬಂದಿದ್ದೀವಿ, ಬನ್ನಿ ನೋಡೋದು ಏನೇನಿದೆ ಅಂತ. ಅವಾಗ ಕೇಳೋದ ಇವಾಗ ಏನು ರೆಡಿ ಮಾಡಿದಾರೆ ಏನಂತ ಕೇಳ್ಬಿಟ್ಟು ಹೋಗೋದ. ಅಡ್ರೆಸ್ ಬಂದು ನಮ್ಮ ಡಿಸಿಷನ್ ಬಸ್ಸಲ್ಲಿರುತ್ತೆ, ಬೇಕಾದ್ರೆ ಬಂದು ಚೆಕ್ ಮಾಡಿ ನೋಡಿ ನೋಡಿ. ಆ ಸೈಡಿಂದ ಆ ಸೈಡಿಂದ ಬಂದ್ಬಿಟ್ಟು ಹೊಸ ಸೈಡಿಂದ ಬರೋದು, ಈ ಸೈಡ್ ಹೋದ್ರೆ ಆನೆಯಂಬಡಿ ಹೋಗುತ್ತೆ, ಆನೆಯಂಬಡಿ ಮಂಗಳ ಸೈಡ್ ಹೋಗುತ್ತೆ ರೋಡ್ ಬಂದ್ಬಿಟ್ಟು. ಇದು ಲೊಕೇಶನ್ ಬಂದು ಡಿಸಿಷನ್ ಬಸ್ಸಲ್ಲಿರುತ್ತೆ, ಚೆಕ್ ಮಾಡ್ಬಿಟ್ಟು ನೋಡಿ. ಇವಾಗ ಬನ್ನಿ ಬಿರಿಯಾನಿ ಟೇಸ್ಟ್ ಮಾಡೋದ, ಹೇಗೆ ಮಾಡ್ತಾರೆ ಬಿರಿಯಾನಿ ಅಂತ ನೋಡಿದ್ರೆ ಬಿರಿಯಾನಿ ರೆಡಿ ಆಗಿದೆಯಾ, ಬಿರಿಯಾನಿ ತಿನ್ನೋದ. ಒಂದು ಪ್ಲೇಟ್ ಬಿರಿಯಾನಿ ಕೊಟ್ಟು ನಮಗೆ ನಿಮ್ಮ ಅಂಗಡಿ ಬಂದ್ಬಿಟ್ಟು ಎಗ್ರೆಸ್ ಸಿಗುತ್ತೆ ಬಿರಿಯಾನಿ ಅಂತ ನಮಗೆ ಕೊಡಿ. ಬಿರಿಯಾನಿ ಕಬಾಬು ಫಿಶ್ ಕಬಾಬು ಫಿಶ್ ಕಬಾಬ್ ಎಲ್ಲ ಸಿಗುತ್ತಾ? ಫೈನಲಿ ಬಿರಿಯಾನಿ ಬಂತು. ಪಕ್ಕದಲ್ಲಿ ಬಂದ್ಬಿಟ್ಟು ಅವ್ರ ಹೋಟ್ಲು ಕುಕ್ಕಿಂಗ್ ಇದೆ, ಈ ಸೈಡ್ ಬಂದ್ಬಿಟ್ಟು ಹೋಟ್ಲು ಕುಕ್ಕಲ್ಲಿ ತಿನ್ನೋದಕ್ಕಿದೆ ಪ್ಲೇಸ್ ಬಂದ್ಬಿಟ್ಟು. ಬನ್ನಿ ಬಿರಿಯಾನಿ ಟ್ರೈ ಮಾಡೋದ. ಬಿರಿಯಾನಿಗೆ ಕೊಟ್ಟಿರೋದು ಬಂದ್ಬಿಟ್ಟು ಸೆರೆ ಹೊಡೋರೆ, ಒಂದು ಮೊಟ್ಟೆ ಹೊಡೋರೆ, ಪೀಸ್ ನೋಡೋದು ಎಷ್ಟಿದೆ ಅಂತ ಸೆರೆ ಸೆಟ್ ಮಾಡ್ತೀನಿ. ಹಾಗೆ ಈರುಳ್ಳಿ ಮತ್ತೆ ಒಂದು ನಿಮಿಷ ಕೊಡೋರೆ. ರೈಸ್ ಬಿಸಿ ಬಿಸಿಯಾಗಿದೆ, ಮೂರು ಚಿಕನ್ ಪೀಸ್ ಕೊಟ್ಟಿದ್ದಾರೆ, ಒಂದು ಎಗ್ಗು, ಮೂರು ಚಿಕನ್ ಪೀಸ್, ಬಿರಿಯಾನಿ, ರೈಸ್ ನಮ್ಮದೇ ಇದೆ. ಸ್ವಲ್ಪ ಮಸಾಲೆ ಜಾಸ್ತಿ ಇರೋ ಥರ ಅನಿಸ್ತಿದೆ, ತುಂಬ ಚೆನ್ನಾಗಿಲ್ಲ ಮಸಾಲೆ ಫ್ಲೇವರ್ ಇದೆ. ತಿನ್ನೋದೀಗ ಚೆನ್ನಾಗಿದೆ, ಒಂಥರ ಮಸಾಲೆ ಮೀಡಿಯಮ್ ಆಗ್ತವ್ರೆ, ಸ್ವಲ್ಪ ಚೂರು ಮಸಾಲೆ ಲೈಟಾಗಿ ಟಚ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗಿರೋಂಗೆ ಲೈಟಾಗಿ ಟಚ್ ಆಗುತ್ತೆ. ಚೆನ್ನಾಗಿದೆ ಒಂಥರ ಮಸಾಲೆ, ಒಂಥರ ಡಿಫ್ರೆಂಟ್ ಮಸಾಲೆ ಹಾಕಿದ್ದಾರೆ ಒಂಥರ, ಒಂದು ಚೆನ್ನಾಗಿದೆ, ಖಾರ ಕಮ್ಮಿ ಇದೆ, ಚೆನ್ನಾಗಿದೆ. ರೈಸ್ ಬಂದ್ಬಿಟ್ಟು ಸಣ್ಣಗೆ ಯೂಸ್ ಮಾಡೋರೆ, ಚೆನ್ನಾಗಿದೆ ಅದರಿಂದ ಕ್ಲೀನ್ ಆಗಿ ರೈಸ್ಗೆಲ್ಲ ಮಸಾಲೆ ಮುಂದೆ ಚೆನ್ನಾಗಿ ಹಿಡಿದಿದೆ. ನೋಡೋದು ರೈಸ್ ನೋಡೋದು ಊಟ ಬಂದು ಹಿಂಗೆ ಏನೇ ಕಲ ನೋಡಿ. ಬಿಸ್ ಟ್ರೈ ಮಾಡೋದಾ?
ಕಂಪ್ಲೀಟ್ ಫ್ರೆಶ್ ಆಗಿದೆ ಓಕೆ ಗೇಮ್ ಸ್ಮೂತ್ ಆಗಿದೆ ಚಿಕನ್ ಸ್ಮೂತ್ ಮಸಾಲೆ ಚೆನ್ನಾಗಿದೆ ಮುಚ್ಚಿ ಕಂಪ್ಲೀಟ್ ಮಾಡ್ಬಿಟ್ಟು ಚೆನ್ನಾಗಿರೋ ಬಿರಿಯಾನಿ ಲೈಟ್ ಆಗಿದೆ ಮಸಾಲೆ ಸ್ವಲ್ಪ ತೆಳು ಮಾಡಿ ಅಂತ ಮಸಾಲೆ ಕಮ್ಮಿ ಮಾಡಿದ್ರು ಸಾಂಬಾರಲ್ಲಿ ಅಲ್ಲಿಂದ ಮಸಾಲೆಗೆ ಕರೆಕ್ಟ್ ಆಗಿದೆ ಇದು ಸ್ವಲ್ಪ ಲೈಟ್ ಮಸಾಲೆ ಜಾಸ್ತಿ ಇದೆ ಅದು ಕರೆಕ್ಟ್ ಅದನ್ನು ಮ್ಯಾಚ್ ಮಾಡಬೇಕು ಕರೆಕ್ಟ್ ಆಗಿ ನಾರ್ಮಲ್ ಮಾಡಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಅದರ ಲಿಂಕ್ ಬಂದ್ಬಿಟ್ಟು ಚೆಕ್ ಮಾಡ್ಬೋದು ನೀವು ಚೆನ್ನಾಗಿದೆ ಮೇಡಮ್ ಬಿರಿಯಾನಿ ಟ್ರೈ ಮಾಡ್ಬೋದು ಈ ಸೈಡಿಂದ ಹೋಗ್ತೀರಾ ಅಂತ ಮಂಗಳ ಸೈಡಲ್ಲಿ ಹೋಗ್ತೀರಾ ಅಂತ ಬಂದ್ಬಿಟ್ಟು ಟ್ರೈ ಮಾಡೋದು ನೋಡಿ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಬಿರಿಯಾನಿ ಬಂದ್ಬಿಟ್ಟು ರೈಸು ಚೆನ್ನಾಗಿ ಬೇಯಿಸಿದ್ದಾರೆ ನೋಡಿ ಫುಲ್ ಕ್ಲೀನಾಗಿ ಉದ್ದು ತರಲಿದೆ ರೈಸ್ ಮಾಡಿ ನೋಡಿ ಫೈನಲ್ ಮುಗಿತು ಬಿರಿಯಾನಿ ಎರಡು ತುತ್ತಾಯ್ತಿಂದ ಮಂಡ್ಯದಲ್ಲಿ ಬಂದ್ಬಿಟ್ಟು ಬೇಕೆ ಫುಲ್ಲು ಸಗಾಯ ಇದೆ ನಿಮ್ಮೂರಲ್ಲೂ ಬಿಸಿಲು ಇರ್ಬೋದು ಅನ್ಸತ್ತೀನಿ ನಾಡು ಕ್ಲೈಮೇಟ್ ಹೇಳಕ್ಕಾಯ್ತಲ್ಲ ಹೆಂಗೆ ಅಂತ ಬಿಸಿಲು ಸ್ವಲ್ಪ ಕಷ್ಟ ಆಗೈತೆ ಫುಲ್ಲು ಸೆಕೆ ಆಗೈತಲ್ಲ ಅದೆಲ್ಲ ನೋಡಿ ಲಾಸ್ಟ್ ಹೊತ್ತು ಮುಗಿಸ್ತೀವಿ ಬಿರಿಯಾನಿ ಸಕಾಯಿತು ಕುಡಿದೀವಿ ಸಕ್ಕತ್ತು ಹೀಟ್ ಇದೆ ಮಂಡ್ಯದಲ್ಲಿ ಹೆವಿ ಬೇಸಿಗೆ ಅಲ್ವಾ ಒಂಥರ ಬೇಸಿಗೆ ಚಳಿಗಾಲ ಇದು ಮಧ್ಯಾಹ್ನ ಟೈಮಲ್ಲಿ ಫುಲ್ ಹೆವಿ ಬಿಸಿಲು ರೆಡಿ ಆಗೈತಲ್ಲ ಬಿಸಿಲು ಅಷ್ಟು ಕೊಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಅಣ್ಣ ಬಿರಿಯಾನಿ ರೇಟ್ ಎಷ್ಟು ಅರವತ್ತು ರೂಪಾಯಿ ಒಂದು ಪ್ಲೇಟ್ ಬಿರಿಯಾನಿ ಕಬಾಬ್ ಎಷ್ಟು ಅಣ್ಣ ಒಂದು ಪ್ಲೇಟ್ ನೂರು ಗ್ರಾಮ್ ನಲವತ್ತು ರೂಪಾಯಿ ಫಿಶ್ ನೂರು ಗ್ರಾಮ್ ಐವತ್ತು ರೂಪಾಯಿ ಫಿಶ್ ನೋಡಿ ಇಷ್ಟು ಈ ಅಂಗಡಿ ರೇಟ್ಸ್ ನೋಡಲಿ ಎಗ್ ರೈಸ್ ಬಂದ್ಬಿಟ್ಟು ನಲವತ್ತು ರೂಪಾಯಿ ಎಗ್ ರೈಸ್ ನಲವತ್ತು ರೂಪಾಯಿ ಬಿರಿಯಾನಿ ಅರವತ್ತು ರೂಪಾಯಿ ನೂರು ಗ್ರಾಮ್ ಕಬಾಬ್ ನಲವತ್ತು ರೂಪಾಯಿ ನೂರು ಗ್ರಾಮ್ ಫಿಶ್ ಬಂದ್ಬಿಟ್ಟು ಐವತ್ತು ರೂಪಾಯಿ ನೋಡೋಣ ಇಷ್ಟಿದೆ ಬಂದ್ಬಿಟ್ಟು ಟ್ರೈ ಮಾಡಿ ಚೆನ್ನಾಗಿದೆ ಬಂದ್ಬಿಟ್ಟು ಬಿರಿಯಾನಿ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಗುತ್ತೆ ನೀವೊಂದು ಸ್ವಲ್ಪ ಟ್ರೈ ಮಾಡಿ ಇಲ್ಲಿ ಇಂಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ನ ಮಾಡಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೇ ನಿಮ್ದು ಯಾವ್ದಾದ್ರು ಫಂಕ್ಷನ್ ಯಾವ್ದಾರು ಇದ್ದರೆ ನನ್ನ ಹೋಟ್ಲು ಯಾವ್ದಾದ್ರು ರಿವ್ಯೂ ಕೊಡ್ಬೇಕಂತಿದ್ರೆ ನಮ್ಮ ಇಮೇಲ್ ಮತ್ತು ನಮ್ಮದು ವಾಟ್ಸಪ್ ನಂಬರ್ ಬಂದ್ಬಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಒಂದೇ ವಾಟ್ಸಪ್ ಇರುತ್ತೆ ನಮ್ಮ ನಂಬರ್ ಬಂದ್ಬಿಟ್ಟು ಆ ನಂಬರ್ ಮಾತ್ರ ವಾಟ್ಸಪ್ ಮಾಡೋದು ರೆಸ್ಪಾನ್ಸ್ ಮಾಡ್ತೀವಿ ಮತ್ತು ಆ ಹೋಟ್ಲು ಬಂದ್ಬಿಟ್ಟು ನಾವು ರಿವ್ಯೂ ಕೊಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್